ಅಡುಗೆಗಿಂತ ರುಚಿ ಬೇರೆ ಇಲ್ಲ ಎಂಬ ಮಾತಿದೆ. ಅಡುಗೆ ಯಾವುದೇ ಇರಲಿ, ಅದಕ್ಕೆ ಚಿಟಿಕೆ ಉಪ್ಪು ಸೇರಿಸಿದ್ರೇನೆ ರುಚಿ. ಉಪ್ಪು ರೂಪುಗೊಳ್ಳೋದು ಎರಡು ಎಲೆಕ್ಟ್ರೋಲೈಟ್ಗಳಿಂದ, ಸೋಡಿಯಂ ಹಾಗೂ ಕ್ಲೋರೈಡ್. ಇವು ದೇಹದಲ್ಲಿ ಸಮತೋಲನವನ್ನ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತವೆ. ಉಪ್ಪಿನಲ್ಲಿ ಕಲ್ಲುಪ್ಪು, ಸಮುದ್ರದ ಉಪ್ಪು, ಹೀಗೆ ಸಾಕಷ್ಟು ವಿಧಗಳಿವೆ. ಆದ್ರೆ ಹಿಮಾಲಯದ ತಪ್ಪಲಿನಲ್ಲಿ ಸಿಗುವ ಈ ಉಪ್ಪು ಬೇರೆಲ್ಲಕ್ಕಿಂತ ಭಿನ್ನ. ಹಿಮಾಲಯನ್ ರಾಕ್ ಸಾಲ್ಟ್, ಪಿಂಕ್ ಸಾಲ್ಟ್ ಎಂದು ಕರೆಯಲ್ಪಡುವ ಈ ಉಪ್ಪನ್ನು ಬೇರೆಲ್ಲ ಉಪ್ಪಿಗಿಂತ ಶುದ್ಧವೆಂದು ಪರಿಗಣಿಸಲಾಗುತ್ತದೆ. ಬಹಳಷ್ಟು ಮಂದಿ ಬಳಸುತ್ತಿರುವ ಸಾಮಾನ್ಯ ಉಪ್ಪು ಅನೇಕ ರಾಸಾಯನಿಕ ಪ್ರಕ್ರಿಯೆಗಳ ಮೂಲಕ ತಯಾರಾಗುತ್ತದೆ. ಇದರಿಂದಾಗಿ ಕ್ಯಾಲ್ಸಿಯಂ, ಪೊಟಾಸಿಯಂ ಮುಂತಾದ ಪೋಷಕಾಂಶಗಳು ಕಡಿಮೆಯಾಗುತ್ತವೆ. ಅಧ್ಯಯನವೊಂದರ ಪ್ರಕಾರ ಹಿಮಾಲಯದ ರಾಕ್ ಸಾಲ್ಟ್ನಲ್ಲಿ ಖನಿಜಗಳು ಮತ್ತು ಅತ್ಯಂತ ಕಡಿಮೆ ಪ್ರಮಾಣದಲ್ಲಿರುವ ಎಲ್ಲಾ ಪೋಷಕಾಂಶಗಳನ್ನ ಸೇರಿ ಸುಮಾರು 84 ಬಗೆಯ ಪೋಷಕಾಂಶಗಳಿವೆಯಂತೆ. ಯುಎಸ್ಎ, ಯುರೋಪ್ ದೇಶಗಳಲ್ಲಿ ಈ ಉಪ್ಪನ್ನ ಹೆಚ್ಚಾಗಿ ಬಳಸಲಾಗುತ್ತದೆ. ಮೂತ್ರಪಿಂಡ, ಮೂತ್ರಕೋಶ, ಜೀರ್ಣಾಂಗ ವ್ಯವಸ್ಥೆ, ರಕ್ತದೊತ್ತಡ, ಉಸಿರಾಟದ ಸಮಸ್ಯೆ ಹೊಂದಿರುವವರಿಗೆ ವೈದ್ಯರು ಈ ಉಪ್ಪನ್ನ ಬಳಸುವಂತೆ ಸೂಚಿಸುತ್ತಾರೆ. ಪಾಕಿಸ್ತಾನದ ಪಂಜಾಬ್ ಪ್ರದೇಶದಲ್ಲಿ ಹಿಮಾಲಯ ಪರ್ವತಗಳ ತಪ್ಪಲಿನಲ್ಲಿ ಲಕ್ಷಾಂತರ ವರ್ಷಗಳಿಂದ ರೂಪುಗೊಂಡಿರುವ ಈ ಉಪ್ಪನ್ನು ಮೊದಲು ಕೇವ್ರಾ ಗಣಿಯಿಂದ ಹೊರತೆಗೆಯಲಾಗುತ್ತದೆ. ಆದ್ದರಿಂದ ಉಪ್ಪು ಮೂಲತಃ ದೊಡ್ಡ ತುಂಡುಗಳಲ್ಲಿ ಬರುತ್ತದೆ. ಈ ಬೃಹತ್ ತುಂಡುಗಳನ್ನ ಕತ್ತರಿಸಿ ಬಯಸಿದ ಆಕಾರ ಮತ್ತು ಗಾತ್ರ ನೀಡಲಾಗುತ್ತದೆ. ನಂತರ ಅಡುಗೆ ಮನೆಯ ಬಳಕೆಗಾಗಿ ಪುಡಿ ಮಾಡಲಾಗುತ್ತದೆ. ಈ ಉಪ್ಪಿನಲ್ಲಿರುವ ಕೆಲವು ವಿಶಿಷ್ಟ ಖನಿಜಗಳೇ ಉಪ್ಪಿಗೆ ಈ ಗುಲಾಬಿ ಮಿಶ್ರಿತ ಕೆಂಪು ಬಣ್ಣ ಬರಲು ಕಾರಣವಾಗಿದ್ದು ಕೂದಲ ಬೆಳವಣಿಗೆ ಹಾಗೂ ತ್ವಚೆಯ ಕಾಂತಿ ಮತ್ತು ಆರೋಗ್ಯ ಹೆಚ್ಚಿಸಲು ಕೂಡ ಈ ಉಪ್ಪು ನೆರವಾಗುತ್ತದೆ. ಇದೇ ಕಾರಣಕ್ಕೆ ಈ ಲವಣವನ್ನ ಅಡುಗೆಗೆ ರುಚಿ ನೀಡುವ ಉಪ್ಪಿಗಿಂತಲೂ ಮಿಗಿಲಾಗಿ ಒಂದು ಬಗೆಯ ಸೌಂದರ್ಯ ವರ್ಧಕವಾಗಿ ಹೆಚ್ಚು ಬಳಸಲಾಗುತ್ತಿದೆ.